ಮಂಡ್ಯದಲ್ಲಿ ಮುಂದುವರಿದ ಕಾಂಗ್ರೆಸ್ ಗೊಂದಲ ಮೂರು ಕ್ಷೇತ್ರಗಳಿಗೆ ಮಾತ್ರ ಟಿಕೆಟ್ ಪ್ರಕಟಿಸಿದ ಕೆಪಿಸಿಸಿ ಮಳವಳ್ಳಿ ನಾಗಮಂಗಲಕ್ಕೆ ಹಾಗೆ ಶ್ರೀರಂಗಪಟ್ಟಣಕ್ಕೆ ಮಾತ್ರ ಅಭ್ಯರ್ಥಿಯ ಘೋಷಣೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಏಳು ವಿಧಾನಸಭಾ ಕ್ಷೇತ್ರ ಹಳೆ ಮೈಸೂರು ಭಾಗದಲ್ಲಿ ಜೆ ಜೊತೆಗೆ ಕಾಂಗ್ರೆಸ್ ಕೂಡ ತನ್ನದೇ ಆದ ವರ್ಚಸ್ಸು ಅಮಿತ್ ಶಾ ಆಗಮನದ ಬಳಿಕ ಮಂಡ್ಯದಲ್ಲಿ ಮೋದಿ ರೋಡ್ ಶೋ ಬಳಿಕ ಕಮಲವನ್ನು ಅರಳಿಸ್ಬೇಕಾ ಅರಳಿಸ್ತಿವ ಲೆಕ್ಕಾಚಾರಗಳು ಬಿ ಜೆ ಪಿಯಲ್ಲಿ ಒಂದು ಕಡೆ ಈ ಮಧ್ಯೆ ಟಿಕೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೂಡ ಕಾಂಗ್ರೆಸ್ಗೆ ಕನ್ಫ್ಯೂಷನ್ ಎಲ್ಲ ಒಂದು ಕಡೆ ಮದ್ದೂರು ಮೇಲ್ಕೋಟೆ ಮಂಡ್ಯ ಸಿಟಿ ಕೆ ಆರ್ ಪೇಟೆಗಳ ಅಭ್ಯರ್ಥಿಗಳು ಯಾರು ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ ಫಸ್ಟ್ ಲಿಸ್ಟ್ ಅನೌನ್ಸ್ ಆದರೂ ಕೂಡ ಕ್ರೂಷಿಯಲ್ ಮೈಸೂರು ಮಂಡ್ಯ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಹ್ಮ್ ಏನಿರಲಿಲ್ಲ ಈಗ ಸ್ವಾಮಿ ಹೌದು ಶ್ರೀರಂಗಪಟ್ಟಣ ರಮೇಶ್ ಸೊ ಅನೌನ್ಸ್ ಆಗಿದೆ ಇನ್ನು ಅನೌನ್ಸ್ ಮಳವಳ್ಳಿ ನಾರಾಯಣ ನರೇಂದ್ರ ಸ್ವಾಮಿ ಸ್ವಾಮಿ ಅನೌನ್ಸ್ ಆಗಿದೆ ಇನ್ನ ಮದ್ದೂರು ಮದ್ದೂರು ಅನೌನ್ಸ್ ಮಾಡ್ಬೇಕಾಗಿತ್ತು ನಿರೀಕ್ಷೆ ಇತ್ತು ಹೌದು ಉದಯ್ ಗೌಡರು ಕಾಂಗ್ರೆಸ್ ಸೇರ್ಪಡೆ ಆದ್ಮೇಲೆ ಅವ್ರಿಗೆ ಟಿಕೆಟ್ ಗುರುಚರಣ್ಣಗೆ ಟಿಕೆಟ್ ಇಲ್ಲ ಉದಯ್ಗೌಡರಿಗೆ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಅನೌನ್ಸ್ ಮಾಡಿಲ್ಲ ಮೇಲ್ಕೋಟೆ ಗೊಂದಲದಲ್ಲಿದ್ದಾರೆ ಅಲ್ಲಿ ಪುಟ್ಟಣ್ಣ ಪುಟ್ಟಣ್ಣ ಮಗ ದರ್ಶನ್ ಪುಟ್ಟಣ ಸಪೋರ್ಟ್ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಗೊಂದಲ ಸೊ ಹಾಗಾಗಿ ಅಲ್ಲಿ ಸಪೋ ಇನ್ನು ಅನೌನ್ಸ್ ಮಾಡಿಲ್ಲ ಮಂಡ್ಯ ಸಿಟಿಯಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಸೊ ಯಾರಿಗಪ್ಪ ಟಿಕೆಟ್ ತುಂಬಾ ರೆಬಲ್ ಆಗಬಹುದಾ ರವಿ ಗಣಿಗ ಇದಾರೆ ಕೆ ರಾಧಾಕೃಷ್ಣ ಇದಾರೆ ಡಾಕ್ಟರ್ ಕೃಷ್ಣ ಇದಾರೆ ಆತ್ಮಾನಂದ ಇದ್ದಾರೆ ಈಗ ತುಂಬಾ ಜನ ಇದ್ದಾರೆ ಅಲ್ಲಿ ಮಂಡ್ಯದಲ್ಲಿ ಸಿಕ್ಕಾಪಟ್ಟೆ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ನಲ್ಲಿ ಹಾಗಾಗಿ ಇನ್ನು ಹಳೆದು ತೂಗಿ ನೋಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೆಆರ್ ಪೇಟೆ ನಾರಾಯಣಗೌಡರು ಬರ್ತಾರಂತೆ ಬರ್ತಾರಂತೆ ಅನ್ನೋ ಒಂದು ಚರ್ಚೆ ಇದೆ ನೋಡ್ಬೇಕು ಯಾಕೆ ಅಂತ ಸೊ ಹಾಗಾಗಿ ಮಂಡ್ಯ ಈಗ ಒಬ್ರು ಎಮ್ ಎಲ್ ಎ ಇಲ್ಲ ಕಾಂಗ್ರೆಸ್ಗೆ ಏಳಕ್ಕೆ ಏಳು ಗೆದ್ದಿತ್ತು ಜೆಡಿಎಸ್ ಒಂದು ಆಪರೇಷನ್ ಕಮಲಕ್ಕೆ ಒಳಗಾಗಿ ಕೆ ಕೆಆರ್ ಪೇಟೆಯಿಂದ ಬಿಜೆಪಿ ಹೋಗಿದ್ರು ಸೊ ಈ ಬಾರಿ ಹೊಸದಾಗಿ ಏನಾದ್ರು ರಾಜಕಾರಣ ಮಾಡಿ ಗೆಲ್ಲೇಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಹೀಗಾಗಿ ಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿನ ಪ್ರಕಟ ಮಾಡಿದೆ ಜೊತೆಗೆ ಬಿಜೆಪಿ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಬಾರಿ ಅಥವಾ ಇಷ್ಟು ದಿನ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಇದ್ದಂತ ಕ್ಷೇತ್ರಗಳಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಆಗುವಂತ ಚಾನ್ಸಸ್ ಬಹುತೇಕ ಎಲ್ಲಾ ಕ್ಷೇತ್ರದಲ್ಲಿ ಬರ್ತಾ ಇದೆ ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಹಾಗಾಗಿ ಕಾಂಗ್ರೆಸ್ ಕೂಡ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದೆ ಸೊ ಕಾಂಗ್ರೆಸ್ ಮತಗಳನ್ನ ಸೆಳೆಯಬಹುದು ಬಿ ಜೆ ಪಿ ಅನ್ನೋ ಲೆಕ್ಕಾಚಾರ ಇದೆ ಲಾಸ್ಟ್ ಟೈಮ್ ಮೋದಿ ಮಂಡ್ಯಕ್ಕೆ ಬಂದಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಜೆ ಡಿ ಎಸ್ನ ಟಾರ್ಗೆಟ್ ಮಾಡಿರಲಿಲ್ಲ ಕೂಡ ಹೌದು ದೇವೇಗೌಡ್ರು ಅಥವಾ ಜೆ ಡಿ ಎಸ್ನ ಟಾರ್ಗೆಟ್ ಮಾಡ್ದೇನೆ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿತ್ತು ಮಾಡಿದ್ರು ಮೋದಿಯವರು ಸೊ ಇವೆಲ್ಲ ಲೆಕ್ಕಾಚಾರ ನೋಡಿದಾಗ ಬಿ ಜೆ ಪಿ ಮಂಡ್ಯ ಭಾಗದಲ್ಲಿ ಜೆ ಡಿ ಎಸ್ಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಮತಗಳನ್ನ ಸೆಳೆಯುತ್ತಾ ಅನ್ನೋ ಲೆಕ್ಕಾಚಾರ ಇದೆ ಸೆಳೆದು ಬಿಡುತ್ತಾ ನೋ ಆತರ ಪರ್ಸೆಪ್ಷನ್ಸ್ ಆತರ ಲೆಕ್ಕಾಚಾರ ಇದೆ ನೋಡ್ಬೇಕು ಈಗ ಮೂರು ಕ್ಷೇತ್ರವನ್ನು ಅನೌನ್ಸ್ ಮಾಡಿದಾರೆ ನಾಲ್ಕು ಕ್ಷೇತ್ರ ಇದೆ ಎರಡನೇ ಪಟ್ಟಿ ಬರಬಹುದು ಇನ್ನೇನು ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಬಿಡ್ಲೇಬೇಕಲ್ವಾ ಇನ್ನ ನಲವತ್ತು ದಿನಗಳ ಆಟ ಹೌದು ಮ್ಯಾಕ್ಸಿಮಮ್ ಇನ್ನೊಂದು ವಾರ ಇಟ್ಕೊಂಬೋ ದಿನ ಇಡ್ಕೊಂಬೋ ಅಷ್ಟೇ ಇವರು ಅನೌನ್ಸ್ ಬಿಜೆಪಿ ಅವರು ಅಷ್ಟೇ ಹಾ ಸೊ ಅನೌನ್ಸ್ ಮಾಡ್ತಾರೆ ನೋಡೋಣ ಮಂಡ್ಯ ಎಸ್ ವಿರೆ ನಿಮ್ ಪ್ರಕಾರ ಹಳೆ ಮೈಸೂರು ಭಾಗದಲ್ಲಿ ಅಮಿತ್ ಶಾ ಮೋದಿ ಅಲೆ ಬಳಿಕ ಕಮಲ ಅರಳಿಸುವ ಲೆಕ್ಕಾಚಾರ ಹೆಚ್ಚಾಗಿದೆಯಾ ಅಥವಾ ಕಾಂಗ್ರೆಸ್ ಮತ್ತು ಮಂಡ್ಯ ಭಾಗದಲ್ಲಿ ಮಂಡ್ಯ ಕ್ಷೇತ್ರ ಇದೆ ಬಿಜೆಪಿ ಕಾಂಗ್ರೆಸ್ ಎಷ್ಟು ಗೆಲ್ಬಹುದು ಜೆಡಿಎಸ್ ಮತ್ತೆ ಕಮಲ್ ಮಾಡುತ್ತಾ ಎಷ್ಟು ಗೆಲ್ಬಹುದು ಸೊ ಕಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದು ತಿಳಿಸಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ಕರ್ನಾಟಕ ಟಿವಿ ಒಂದು ಕೆಳಕಳಿಯ ಮನವಿಯನ್ನು ಮಾಡುತ್ತೆ ಇವರೇ ಯೋಗ್ಯರು ವಿಧಾನಸೌಧದ ಮೆಟ್ಟಿಲನ್ನು ಹತ್ತುವಂತೆ ಮಾಡಿ ಅಯೋಗ್ಯರಿಗೆ ಭ್ರಷ್ಟರಿಗೆ ದುರುಳರಿಗೆ ಏನು ವಂಶ ಪಾರಂಪರೆಯವಾದ ದುಡ್ಡು ಮಾಡ್ತೀನಿ ಅಂತ ರಾಜಕೀಯಕ್ಕೆ ಬರೋರಿಗೆ ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬೇಡಿ ಒಂದು ಲಿಸ್ಟು ಒಂದು ಪೆನ್ನು ಪೇಪರ್ ಇರ್ಗಂಡು ಲಿಸ್ಟ್ ಮಾಡ್ಕೊಳ್ಳಿ ಒನ್ ಟು ತ್ರೀ ಪಕ್ಷವೈಸು ನಂತರ ಇಂಡಿಪೆಂಡೆಂಟು ಯಾರು ಇದ್ದಾರೆ ಅಂತ ಜಾತಿ ಪಕ್ಷವನ್ನು ಸೈಡ್ಗಿಡಿ ವ್ಯಕ್ತಿ ಪಕ್ಷೇತರ ಆಗಿದ್ದರೂ ಸರಿ ಈ ಪಕ್ಷೇತರರಿಂದ ನಮಗೆ ಕೆಲಸ ಆಗುತ್ತೆ ಅಂತ ಆತ ಯೋಗ್ಯ ಅನ್ಸಿದ್ರೆ ಅವರನ್ನು ವಿಧಾನಸೌಧದ ಮೆಟ್ಟಿಲನ್ನು ಹತ್ತುವಂತೆ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ